ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಉಪಯೋಗವಾಗಲೆಂದು ಐಮೋಡ್ ಲರ್ನಿಂಗ್ ಉಚಿತ ಸಾಮಾನ್ಯ ಜ್ಞಾನ ಆನ್ಲೈನ್ ತರಬೇತಿಗಳನ್ನು ಆರಂಭಿಸಿದ್ದು, ಕಂಪ್ಲೀಟ್ ಕೋರ್ಸನ್ನು ವೀಕ್ಷಿಸಲು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಂಟ್ ನೋಟಿಫಿಕೇಷನ್ಗಳನ್ನು ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ FDA ಆಗುವುದು ಹೇಗೆ, ಮೀನ್ಸ್ FDA ಎಕ್ಸಾಮಿನ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನಿದೆ, ಸ್ಯಾಲ್ರಿ ಎಷ್ಟು ಬರುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಹೇಗಿದೆ, ಎಕ್ಸಾಮ್ ಪ್ಯಾಟರ್ನ್ ಏನು, ಸಿಲೆಬಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಕಮಿಂಗ್ ಟು ದ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು FDA ಎಕ್ಸಾಮ್ ತಗೊಳ್ಳೋದಕ್ಕೆ ಅಂತಂದರೆ, ಭಾರತದಲ್ಲಿ ಕಾನೂನು ರೀತಿಯಲ್ಲಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಅಂದರೆ ಇನ್ ಎನಿ ಕಾಲೇಜ್ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಜೊತೆಗೆ KPSC ಇಂದ ಯಾವುದೇ ಒಂದು ನೋಟಿಫಿಕೇಶನ್ ಆದರೆ ಆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನೀವು ಆ FDA ಎಕ್ಸಾಮನ್ನು ತೆಗೆದುಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ನೆಕ್ಸ್ಟ್ ಏಜ್ ಲಿಮಿಟ್ ಅಂದರೆ ವಯೋಮಿತಿ. ಸೊ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಕನಿಷ್ಠ ಅಭ್ಯರ್ಥಿಗೆ 18 ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿ ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಮ್ಯಾಕ್ಸಿಮಮ್ 35 ಇಯರ್ಸ್ ಇರುತ್ತೆ ಮತ್ತು ಕೆಟಗರಿ 2A, 2B, 3A, 3B OBC ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 38 ಇಯರ್ಸ್ ಇರುತ್ತೆ ಮತ್ತು SC, ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 40 ವರ್ಷ ಇರುತ್ತೆ. ಸೊ ಇದಾದ ಮೇಲೆ ಅವರು ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹರಲ್ಲ. ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮತ್ತು ಎಕ್ಸ್ ಆರ್ಮಿಮೆನ್ ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದರ ಬಗ್ಗೆ ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕಂತಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಉಳಿದ ಇನ್ಫಾರ್ಮೇಷನ್ನ ಅದರಲ್ಲಿ ನೀವು ನೋಡಿ. FDA ಎಕ್ಸಾಮ್ ತಗೊಳ್ಳೋ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ FDAಗೆ ಸೆಲೆಕ್ಟ್ ಆದರೆ ನಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ. ಸೊ ಆ ವೇತನ ಶ್ರೇಣಿ ಬಂದು ಅಸಿಸ್ಟೆಂಟ್ ಹುದ್ದೆಗಳಿಗೆ 30,350 ಇರುತ್ತೆ. ಇದರ ಜೊತೆಗೆ DA, HRA ಮತ್ತು ಮುಂತಾದ ಅಲೈನ್ಸ್ಗಳು ಆ್ಯಡ್ ಆಗುತ್ತೆ. ಅದೇ ರೀತಿ FDA ಹುದ್ದೆಗಳಿಗೆ 27,650 ಬೇಸಿಕ್ ಇರುತ್ತೆ. ಸೊ ನೆಕ್ಸ್ಟ್ ನಾವು FDA ಪರೀಕ್ಷೆಯ ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ನೇಮಕಾತಿ ವಿಧಾನವನ್ನು ನೋಡೋದಿದ್ರೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಿದಂಥ ಒಟ್ಟು ಅಂಕಗಳ ಮೆರಿಟ್ ಮತ್ತು ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿ ಅಂದರೆ ರಿಸರ್ವೇಷನ್ ಇದೆರಡನ್ನ ಕನ್ಸಿಡರ್ ಮಾಡಿ ಒಂದು ಲಿಸ್ಟನ್ನು KPSC ಪ್ರಕಟಿಸುತ್ತೆ. ಆ ಲಿಸ್ಟು 1:3 ಆರ್ 1:5 ಆಗಿರುತ್ತೆ. ಯಾವುದೇ ರೀತಿಯಾದ ಸಂದರ್ಶನ ಈ ಪರೀಕ್ಷೆಗೆ ಇರೋದಿಲ್ಲ. ಸೊ ಇವಾಗ ನಾವು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ. ನಿಮಗೆ ಇಲ್ಲಿ 3 ಪೇಪರ್ಸ್ ಇರುತ್ತೆ. ಸೊ ಯಾರು SSLCಯಲ್ಲಿ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಲ್ಲ ಅಂಥವರು ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. 150 ಅಂಕಗಳಿಗೆ 1.5 ಗಂಟೆ ನೀವು ಪರೀಕ್ಷೆಯನ್ನು ವಿವರಣಾತ್ಮಕವಾಗಿ ಎದುರಿಸಬೇಕಾಗುತ್ತೆ. ಈ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ 50 ಸೆಕ್ಯೂರ್ ಮಾಡಿಕೊಂಡ್ರೆ ಮಾತ್ರ ಪತ್ರಿಕೆ 2 ಮತ್ತು ಪತ್ರಿಕೆ 3ಕ್ಕೆ ಎಲಿಜಿಬಲ್ ಇರ್ತೀರ. ಸೊ ನಾನು ಮುಂಚೆನೇ ಹೇಳಿದಾಗೆ, ಯಾರ್ಯಾರು ಕನ್ನಡ ಲ್ಯಾಂಗ್ವೇಜನ್ನು ಫಸ್ಟ್ ಲ್ಯಾಂಗ್ವೇಜ್ ಅವ್ರ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ SSLCಯಲ್ಲಿ ಓದಿರೋಲ್ಲ ಅಂಥವರಿಗೆ ಈ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ. ಸೊ ಅವರು ಈ ಎಕ್ಸಾಮನ್ನು ತಗೊಂಡು 150 ಮಾರ್ಕ್ಸಿಗೆ ಮಿನಿಮಮ್ 50 ಸೆಕ್ಯೂರ್ ಮಾಡಿಕೊಂಡ್ರೆ ಮಾತ್ರ ಪೇಪರ್ 2 ಮತ್ತು ಪೇಪರ್ 3 ಎಕ್ಸಾಮ್ಗೆ ಎಲಿಜಿಬಲ್ ಇರ್ತಾರೆ. ಮತ್ತು KPSC ಮೊದಲಿಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸುತ್ತೆ. ಇದರ ಫಲಿತಾಂಶ ಬಂದ ನಂತರ ಪೇಪರ್ 2 ಮತ್ತು ಪೇಪರ್ 3 ಎಕ್ಸಾಮನ್ನು ನಡೆಸುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಪಠ್ಯಕ್ರಮ ಅಂದರೆ ಸಿಲೆಬಸ್ಸನ್ನು ನೋಡೋದಿದ್ರೆ, ವಿಷಯದ ಸಮಗ್ರ ಅರ್ಥೈಸುವಿಕೆ, ಪದ ಪ್ರಯೋಗ, ವಿಷಯ ಸಂಕ್ಷೇಪಣೆ, ಪದಜ್ಞಾನ, ಲಘು ಪ್ರಬಂಧ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ, ಈ ಎಲ್ಲ ಟಾಪಿಕ್ಗಳಿಂದ ತಲಾ 25 ಅಂಕಗಳಂತೆ ಒಟ್ಟು 150 ಅಂಕಗಳಿಗೆ ನಿಮಗೆ ಈ ಪರೀಕ್ಷೆಯನ್ನು ನೀಡ್ತಾರೆ. ನಾವು ಕಮಿಂಗ್ ಟು ದ ಪೇಪರ್ 2 ಆ್ಯಂಡ್ ಪೇಪರ್ 3. ಸೊ ಪೇಪರ್ 2ನಲ್ಲಿ ಜನರಲ್ ಇಂಗ್ಲಿಷ್ ಆರ್ ಜನರಲ್ ಕನ್ನಡ ಇರುತ್ತೆ. ಸೊ ನಿಮಗೆ ಎಕ್ಸಾಮಿನೇಷನ್ನಲ್ಲಿ ಕ್ವಶನ್ ಪೇಪರ್ನಲ್ಲಿ 100 ಕನ್ನಡ ಕ್ವಶನ್ಸ್ ಇರುತ್ತೆ, 100 ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ. ಸೊ ನೀವು OMR ಶೀಟನ್ನು ಫಿಲ್ ಮಾಡೋದಕ್ಕೆ ಮುಂಚೆ ಇಂಗ್ಲೀಷಲ್ಲಿ ಎಕ್ಸಾಮ್ನ ತೊಗೊತೀರಾ ಇಲ್ಲ ಕನ್ನಡ ಪೇಪರ್ನ ಅಟೆಂಡ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿ ಸೂಟಬಲ್ ಆಪ್ಷನನ್ನು ಟಿಕ್ ಮಾಡಬೇಕಾಗುತ್ತೆ. ಸೊ ಸಪೋಸ್ ನೀವು ಇಂಗ್ಲೀಷ್ನ ಅಟೆಂಡ್ ಮಾಡ್ತೀರಾ ಅಂತಂದರೆ ಅದರ ಸಿಲೆಬಸ್ ಬಂದು ಇಂಗ್ಲೀಷ್ ಗ್ರಾಮರ್ ಇರುತ್ತೆ, ವೊಕ್ಯಾಬುಲರಿ, ಸ್ಪೆಲ್ಲಿಂಗ್ಸು, ಸಿನಾನಮ್ಸು ಇದೆಲ್ಲ ಇರುತ್ತೆ. ಸೊ ಅದೇ ನೀವು ಕನ್ನಡ ತೊಗೊತೀರಾ ಅಂತಂದರೆ ಕ್ವಶನ್ಸ್ ವಿಲ್ ಬಿ ಬೇಸ್ಡ್ ಆನ್ ಕನ್ನಡ ಗ್ರಾಮರ್ ಅಂದರೆ ಕನ್ನಡ ಗ್ರಾಮರ್ನ ಕ್ವಶನ್ಸು ಇರುತ್ತೆ. ಸೊ ಅದೇ ರೀತಿ ಪೇಪರ್ 3 ಅಂದರೆ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಇಂಡಿಯನ್ ಪೊಲಿಟಿ, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಎಕನಾಮಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್ ಇದೆಲ್ಲ ಇರುತ್ತೆ. ಸೊ ಇದು ಈ ಪೇಪರಿಗೆ ನಾವು ಐಮೋಡ್ ಲರ್ನಿಂಗ್ ವತಿಯಿಂದ ಉಚಿತವಾಗಿ ಆನ್ಲೈನ್ ಲರ್ನಿಂಗ್ ವಿಡಿಯೋಸನ್ನು 130 ಡೇಸ್ ಕೋರ್ಸ್ ರೀತಿಯಲ್ಲಿ ನೀಡ್ತಾ ಇದ್ದೀವಿ.
ಸೊ ಉಚಿತವಾದ ವಿಡಿಯೋಗಳನ್ನು ನೋಡಲು ನೀವು ಐಮಾಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಂಟ್ ನೋಟಿಫಿಕೇಷನ್ಸ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ನಮ್ಮ ಕೋರ್ಸ್ ಬಗ್ಗೆ ಅರ್ಲಿ ಅಪ್ಡೇಟ್ಸ್ ಏನಾದರೂ ಬೇಕಿದ್ದರೆ ಐಮಾಡ್ ಲರ್ನಿಂಗ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.